ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಏನಾಗಿದೆ ಅಂತಂದರೆ, ಈಗ ಬಿ ಪಿ ಟಿ ಎಚ್ ಎಸ್ಗೆ 13 ತಾರೀಕಿಗೆ ಲಿಂಕ್ ಕ್ಲೋಸ್ ಆಗಿತ್ತು. ಬಟ್ ಇಲ್ಲಿ ನಾನು ಸ್ಕ್ರೀನಲ್ಲಿ ತೋರಿಸ್ತದೆ ನಿಮಗೆ ನೋಡಿ, ಮತ್ತೆ 16 ತಾರೀಕು ತನಕ, ಅಂದರೆ ನಾಳೆ ತನಕನು ಮತ್ತೆ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ನಾಳೆ ಒಂದಿನ ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ, ಬಟ್ ಆಫೀಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ. ಆಫೀಷಿಯಲಿ ಇನ್ನೂವರೆಗೆ ಫೀ ಸ್ಟ್ರಕ್ಚರ್ ಬಂದಿಲ್ಲ, ಆಫೀಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ. ಆದರೆ ನೀವು ಆಪ್ಷನ್ಗಳನ್ನು ಮಾಡ್ಬೋದು. ಓಕೆ, ಸೊ ಇದು ಡೇಟ್ಗಳ ಇಲ್ಲೇನು ತೋರಿಸ್ತದೆ, ಡೇಟ್ ಎಕ್ಸ್ಟೆಂಡೆಡ್ ಅಂತ ತೋರಿಸ್ತಾ ಇದೆ. ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ 16 ತಾರೀಕು ತನಕ ಇಲ್ಲಿ ಲಿಂಕನ್ನು ಓಪನ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ನಾಳೆ ತನಕ ನಿಮಗೆ ಇಲ್ಲಿ ಆಪ್ಷನ್ ಎಂಟ್ರಿ ಓಪನ್ ಇಟ್ಟಿದ್ದಾರೆ. ನಾಳೆ ಏನಪ್ಪ ಅಂದರೆ, ಇದು ಮಧ್ಯಾಹ್ನ 1 ಗಂಟೆ ತನಕ ಇಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಏಜ್ ಎಸ್ ಮತ್ತು ಬಿ ಪಿ ಟಿ ವಿದ್ಯಾರ್ಥಿಗಳಿಗೆ ಲಿಂಕನ್ನು ಓಪನ್ ಮಾಡಲಾಗಿದೆ. ಇದು ನಾನು ಲೈವಲ್ಲಿ ಬಂದಾಗ ವಿದ್ಯಾರ್ಥಿ ಹೇಳ್ತಾ ಇದ್ರು, ಸರ್ ಈ ಲಿಂಕ್ ಮತ್ತೆ ಅಪ್ಡೇಟ್ ಆಗಿದೆ ಅಂತೇಳಿ. ಲಿಂಕ್ ಅಪ್ಡೇಟ್ ಆಗಿದೆ 16 ತಾರೀಕು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ, ಇವಾಗ ನಾನು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೂಡ ಒಳಗಡೆ ಹೋಗ್ತಾ ಇದ್ದೀನಿ. ಲಿಂಕಿಗೆ ಕ್ಲಿಕ್ ಮಾಡಿಕೊಂಡು ಒಳಗಡೆ ಆಪ್ಷನ್ ಎಂಟ್ರಿ ಹೋದಾಗ ಇಲ್ಲಿ ನಾವು ನೋಡ್ಬೋದು ಎಚ್ ಎಸ್ ರೆಗ್ಯುಲರ್ ವಿದ್ಯಾರ್ಥಿಗಳ ಒಂದು ಕಾಲೇಜ್ ಲಿಸ್ಟ್ ತೋರಿಸ್ತಾ ಇದೆ. ಬಿ ಪಿ ಟಿ ಕೂಡ ತೋರಿಸ್ತಾ ಇದೆ. ಆಪ್ಷನ್ ಎಂಟ್ರಿ ಮಾಡ್ಬೋದು ಬಿ ಪಿ ಟಿಗೆ. ಓಕೆನಾ, ಸೊ ಅದಾದ ಮೇಲೆ ರೆಗ್ಯುಲರ್ ಎಚ್ ಎಸ್ ಇದಕ್ಕೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇಲ್ಲಿ ಕೂಡ ಕಾಲೇಜ್ ತೋರಿಸ್ತಾ ಇದ್ದಾವೆ ಎಲ್ಲ, ಅಂದರೆ ಆಪ್ಷನ್ ಎಂಟ್ರಿ ಲಿಂಕ್ ಓಪನ್ ಆಗಿದೆ, ಓಪನ್ ಇದೆ. ಓಕೆನಾ, ಆದರೆ ಫೀಸ್ ಮಾತ್ರ ತೋರಿಸ್ತಾ ಇಲ್ಲ. ಫೀಸ್ ಜೊತೆಗೆ ತೋರಿಸ್ಬೇಕು, ಹೋದ ವರ್ಷ ಫೀಸ್ ಜೊತೆಗೆ ತೋರಿಸ್ತಾ ಇತ್ತು ಎಷ್ಟು ಯಾವ ವರ್ಷದ ಫೀಸ್ ಇದೆ ಅಂತೇಳಿ, ಅಥವಾ ಒಂದು ಮೆಮೊರೆಂಡಮ್ ಕೊಡಬೇಕಾಗಿತ್ತು ಅವರು ಏನಾದರೂ ಫೀಸ್ ಎಷ್ಟಿದೆ ಅಂತೇಳಿ. ಬಟ್ ಇಲ್ಲಿ ಬಿ ಪಿ ಒಗೆ ಅಪ್ಡೇಟ್ ಕಾಣಿಸ್ತಾ ಇಲ್ಲ, ಬಿ ಪಿ ಒ ಕಾಲೇಜ್ಗಳು ತೋರಿಸ್ತಾ ಇಲ್ಲ. ಇದಕ್ಕೆ ಏನಾದರೂ ಡಿಲೇ ಆಗಿರ್ಬೋದು. ನೀವು ಇಲ್ಲಿ ಎರಡೂ ಕಾಲೇಜ್ ಆ್ಯಡ್ ಮಾಡ್ಕೋಬೋದು, ಎ ಎಚ್ ಎಸ್ಗೂ ಆ್ಯಡ್ ಮಾಡ್ಬೋದು, ಬಿ ಪಿ ಟಿಗೆ ಆ್ಯಡ್ ಮಾಡ್ಕೋಬೋದು. ಆಪ್ಷನ್ ಎಂಟ್ರಿ ನಾಳೆ 1 ಗಂಟೆ ತನಕ ಓಪನ್ ಇದೆ.